ಸಿಎಂ ವೈಯಕ್ತಿಕ ಹೇಳಿಕೆಗೆ ನೇಹ ತಂದೆ ಕಿಡಿನುಡಿ. ನಾವೇನವರ ಬಳಿ ವ್ಯಾಪಾರ ಮಾಡ್ತಿದ್ವಾ, ನಾವೆಲ್ಲರೂ ಕೂಡ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಎಚ್ಚರಿಕೆ. ನನ್ನ ಮಗನಿಗೆ ಅತ್ಯಂತ ಕಠಿಣ ಶಿಕ್ಷೆಯಾಗಲಿ, ಇಂತಹ ಕ್ರೂರ ಕೆಲಸಕ್ಕೆ ಯಾರೂ ಕೂಡ ಕೈ ಹಾಕಬಾರ್ದು. ಪುತ್ರನ ಕೃತ್ಯಕ್ಕೆ ಕಣ್ಣೀರಿಟ್ಟ ಫಯಾಸ್ ತಂದೆ ಬಾಬಾ ಸಾಹೇಬ್. ನೇಹ ಹತ್ಯೆಗೆ ರಾಜ್ಯಾದ್ಯಂತ ಖಂಡನೆ, ಇವತ್ತು ಕನ್ನಡ ಪರ ಸಂಘಟನೆಗಳು ಮಠಾಧೀಶರಿಂದ ಪ್ರತಿಭಟನೆ, ಮುಂಜಾಗೃತ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್. ಗದಗದಲ್ಲಿ ಒಂದೇ ಕುಟುಂಬದ ನಾಲ್ವರ ಬರ್ಬರ ಹತ್ಯೆ ಪ್ರಕರಣ, ತನಿಖೆಯನ್ನು ಚುರುಕುಗೊಳಿಸಿದ ಪೊಲೀಸರು, ವಿವಿಧ ಆಯಾಮಗಳಲ್ಲೂ ಖಾಕಿ ಇನ್ವೆಸ್ಟಿಗೇಷನ್. ರಾಜ್ಯದ ವಿವಿಧೆಡೆ ಮಳೆಯ ಅಬ್ಬರ, ಶಿವಮೊಗ ಬೀದರ್ನಲ್ಲಿ ವರುಣಾರ್ಭಟಕ್ಕೆ ಇಬ್ಬರು ಬಲಿ, ಇನ್ನು 3 ದಿನ ಮಳೆಯ ಮುನ್ಸೂಚನೆ ಕೊಟ್ಟ ಹವಾಮಾನ ಇಲಾಖೆ.